ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಪುಣೆಯಲ್ಲಿ ಡರ್ಟ್ ಅಡ್ವೆಂಚರಲ್ಲಿ ಇ ಎಸ್ ಡಿ ಅಡ್ವೆಂಚರ್ನ ಲಾಂಚ್ ಮಾಡಿದೆ ಪ್ರಾಪರ್ ಆಫ್ ರೋಡ್ ಮೋಟರ್ ಸೈಕಲ್ ಆ್ಯಂಡ್ ಇವತ್ತು ಈ ಗಾಡಿಯ ಕಂಪ್ಲೀಟ್ ಚೇಂಜಸ್ ಡೀಟೇಲ್ಸ್ನ ಕೊಡ್ತೀನಿ ಇದು ಜಸ್ಟ್ ಅರೌಂಡ್ ಅಷ್ಟೇ ರೈಡ್ ರಿವ್ಯೂ ಮತ್ತು ಒಪಿನಿಯನ್ಸ್ ಎಲ್ಲ ನಿಮಗೆ ಐದನೇ ತಾರೀಕು ಸಿಗುತ್ತೆ ಸೊ ಚಾನಲ್ಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಫಸ್ಟ್ ನೋಡೋದಕ್ಕೆ ಎಕ್ಸಾಕ್ಟ್ಲಿ ಸೇಮ್ ಆಗಿದೆ ಜಸ್ಟ್ ಕಲರ್ ಸ್ವಲ್ಪ ಚೇಂಜಸ್ ಆಗಿದೆ ಲುಕ್ಸ್ ಎಕ್ಸಾಕ್ಟ್ಲಿ ದ ಸೇಮ್ ಸೇಮ್ ಟ್ವೆಂಟಿ ಒನ್ ಸೆವೆಂಟೀನ್ ಸೆಟ್ ಇಂಚ್ ಪ್ರಾಪರ್ ಅಡ್ವೆಂಚರ್ ಮೋಟರ್ ಸೈಕಲ್ ಅಂತಲೇ ಹೇಳಬೇಕು ಬಟ್ ಯಾಕೆ ಈ ಗಾಡಿ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಮೇಯ್ನಾಗಿ ಪ್ರೈಸ್ ಪಾಯಿಂಟಲ್ಲಿ ಈಗ ಲೆಸ್ ದೆನ್ ಟೂ ಹಂಡ್ರೆಡ್ ಸಿ ಸಿ ನಿಮಗೆ ಎಕ್ಸ್ಪಲ್ಸ್ ಇದೆ ಬಟ್ ಅದು ಬಂದು ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ರುಪೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಆನ್ ರೋಡ್ ಅದರಲ್ಲಿ ಕ್ಲೋಸ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಸಿಕ್ಸ್ ಈಗ ಬಿಗರ್ ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಸಿ ಸಿ ಮೋಟರ್ ಸೈಕಲ್ಸ್ ಎಲ್ಲ ಆಲ್ಮೋಸ್ಟ್ ತ್ರೀ ಫೋರ್ ಲ್ಯಾಕ್ಸ್ ಹತ್ತ ಹೋಗ್ಬಿಟ್ಟಿದೆ ಈ ಟೂ ಲ್ಯಾಕ್ ಟೆನ್ ತೌಸಂಡ್ ಪ್ರೀಸ್ ಪ್ರೈಸ್ ಪಾಯಿಂಟಲ್ಲಿ ಇದು ಒಂದೇ ಗಾಡಿ ಇರೋದು ಆ್ಯಂಡ್ ಇದ್ರ ಬೆಲೆನೂ ಆ್ಯಕ್ಚುಲಿ ಹಳೆ ಮಾಡಲ್ಗಿಂತ ಕಮ್ಮಿನೂ ಮಾಡ್ಬಿಟ್ಟಿದ್ದಾರೆ ಎರಡು ಲಕ್ಷದ ಹತ್ತು ಸಾವಿರದಿಂದ ಎರಡು ಲಕ್ಷದ ಇಪ್ಪತ್ತು ಸಾವಿರ ನೋಡಿ ಪ್ರಾಪರ್ ಪೇಂಟ್ ಸ್ಕೀಮ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬ್ಲ್ಯಾಕ್ ಡೌಟ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನೊಂದು ಬೇರೆ ಕಲರ್ಸ್ ಎಲ್ಲ ತೋರಿಸ್ತೀನಿ ಐ ಥಿಂಕ್ ಈ ಪ್ರೈಸ್ ಪಾಯಿಂಟಲ್ಲಿ ರಿಯಲಿ ಗುಡ್ ಬಟ್ ಫಸ್ಟಲ್ಲಿ ನಾವು ಏನೇನಿದೆ ಈ ಗಾಡಿಯಲ್ಲಿ ಅಂತ ತೋರಿಸ್ತೀನಿ ಫ್ರಂಟಿಂದ ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಇದೆ ಇದೆ ನಮಗೆ ಫ್ರಂಟಲ್ಲಿ ಎಸ್ ಡಿ ಲೋಗೋ ಕೂಡ ಕೊಟ್ಟಿದ್ದಾರೆ ಸೊ ನಾವು ಈ ಗಾಡಿನ ಆ್ಯಕ್ಚುಲಿ ಉಂಬ್ಲಿಂಗ್ಲಾಗಿ ಹೋಗಿದ್ವಿ ಲದಾಖ್ ಹದಿನಾಲ್ಕು ದಿನ ಅಷ್ಟು ಟಫ್ಟ್ ಇರೇನಲ್ಲಿ ಈ ಗಾಡಿ ಓಡಿಸಿದ್ವಿ ಆಗ ತುಂಬ ಇಂಪ್ರೆಸಿವ್ ಆಗಿತ್ತು ಬಟ್ ಇದನ್ನು ಇವತ್ತು ಇನ್ನೇನು ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಆ್ಯಕ್ಚುಲಿ ಇಲ್ಲಿ ಓಡಿಸ್ತಾ ಇದ್ವಿ ಆಫ್ ರೋಡು ರೋಡ್ ಎಲ್ಲ ಓಡಿಸ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಫೆಂಡರ್ ಕೂಡ ಇದೆ ಟಾಲ್ ವೆಂಡ್ ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ ಇದು ಐ ಡೋಂಟ್ ಥಿಂಕ್ ಇಟ್ಸ್ ಅಡ್ಜಸ್ಟಬಿಲಿಟಿ ಇಲ್ಲ ಬಟ್ ಯು ಕೆನ್ ಟಿಲ್ ದ ಸ್ಕ್ರೀನ್ ಅಡ್ಜಸ್ಟ್ ಮಾಡ್ಕೊಬೋದು ಬಟ್ ಮೇನ್ ಮೇಯ್ನಾಗಿ ಏನಂದರೆ ಟ್ವೆಂಟಿ ಒನ್ ಇಂಚ್ ಸೆಟಪ್ ಬರ್ತಾ ಇದೆ ನಮ್ಮ ಸಿ ಎಟಲ್ಲಿ ನೈಂಟಿ 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 ಬೈ ನೈಂಟಿ ಟ್ವೆಂಟಿ ಒನ್ ಇಂಚ್ ವೀಲ್ಸು ಬಟ್ ಇದೇನಂದರೆ ಟ್ಯೂಬ್ ಟೈರ್ ಸಿಗ್ತಾ ಇದೆ ನಿಮಗೆ ಆ್ಯಂಡ್ ಕಂಪ್ಲೀಟ್ ಸ್ಪೋಕ್ ವೀಲ್ಸು ಪ್ರಾಪರ್ ಅಡ್ವೆಂಚರ್ನ ನೀವು ಮಾಡ್ಬೋದು ಅದ್ರ ಜೊತೆಗೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಕೂಡ ಸಿಗ್ತಾ ಇದೆ ಬೈ ಬ್ರೇವರ್ಸು ಬೈ ಬ್ರೆಂಬೋ ಅಂತ ಆ್ಯಂಡ್ ಮೇಯ್ನ್ ಇದು ಯಾಕೆ ಅಡ್ವೆಂಚರ್ ಗಾಡಿ ಅಂದರೆ ಈ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾ ಇದೆ ಲಾಂಗ್ ಟ್ರಾವೆಲ್ಲೂ ಇದೆ ನಿಮಗೆ ಬಟ್ ಅದನ್ನು ಕ್ಲೀನಾಗಿ ಕವರೂ ಮಾಡಿಬಿಟ್ಟಿದ್ದಾರೆ ಪೇಂಟ್ ಎಲ್ಲ ನೋಡೋಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಮೇಯ್ನ್ ಪಾರ್ಟ್ ಏನು ಗೊತ್ತಾ ಇದು ಈಗ ಮೇನ್ ಆಗಿ ನ ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ ಇದನ್ನು ಆಲ್ಫಾ ಟೂ ಅಂತ ಕರಿತಾ ಇದ್ದಾರೆ ಸೊ ಅಪ್ಡೇಟೆಡ್ ರಿವೈಸ್ಡ್ ಇಂಜಿನ್ ಅಂತ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬಟ್ ಇದು ಬಂದು ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ ಸಿ ಸಿ ಇಂದ ಬರ್ತಾ ಇದೆ ನಿಮಗೆ ಮೂವತ್ತು ಹಾರ್ಸ್ ಪವರ್ ಮೂವತ್ತು ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು ಸಿಗ್ತಾ ಇದೆ ಲೋ ಆ್ಯಂಡ್ ಟಾರ್ಕ್ ಇದರಲ್ಲಿ ನಿಮಗೆ ಸಿಗುತ್ತೆ ಬಿಕಾಸ್ ಆಫ್ ರೋಡ್ ಮಾಡುವಾಗ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಬಟ್ ನಿಮಗೆ ಹಳೆ ವಿಮಾನ ಅಂತರ ಅಷ್ಟು ಟಾರ್ಕಿ ಇರೋದಿಲ್ಲ ಬಟ್ ಇಟ್ಸ್ ರೀಲಿ ಗುಡ್ ಆನ್ ದ ಹೈವೇಸ್ ಓಕೆನಾ ಸೊ ಅದು ಒಂದು ನೋಡ್ಬೋದು ಪೇಂಟ್ ಸ್ಕೀಮ್ ಎಲ್ಲ ಇಂಜಿನಲ್ಲಿ ಕವರಿಂಗ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಬಟ್ ಮೇನ್ ಸೊ ನಿಮಗೆ ಹಳೆ ಎಸ್ ಡಿ ಎಡ್ವೆಂಚರಲ್ಲಿ ನಿಮಗೆ ಈ ಥರ ಬರ್ತಾಯಿತ್ತು ಈ ಟ್ಯಾಂಕ್ ಮೇಲೆ ಬಂದು ಇಲ್ಲೆಲ್ಲ ಕವರ್ ಆಗ್ತಾಯಿತ್ತು ಬಟ್ ಈಗ ಹೊಸ ಗಾಡಿಯಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನಾನು ತೋರಿಸ್ತೀನಿ ಸೊ ರಿವೈಸ್ಡ್ ಇಂಜಿನ್ ಸೊ ಇಲ್ಲಿ ಇಲ್ಲಿದೆ ಅಲ್ಲ ಸೊ ನೋಡಿ ಇದೊಂದು ಇನ್ನೊಂದು ಹೊಸ ಕಲರು ಸೊ ಈ ಕಲರಲ್ಲಿ ನೋಡ್ತಾ ಇದ್ದರೆ ನೋಡಿ ದಿಸ್ ಎಂಟೈರ್ ಥಿಂಗ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸಿಕ್ಸ್ಟಿ ನೈನ್ ಅಂತ ಕೊಟ್ಟಿದ್ದಾರೆ ಏನು ಗುರು ಸಿಕ್ಸ್ಟಿ ನೈನ್ ಅಂದರೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಈ ಎಸ್ ಡಿ ಕಂಪ್ನಿ ಸ್ಥಾಪನೆ ಆಗಿದ್ದು ಅದಕ್ಕೆ ಎಸ್ಟ್ಯಾಬ್ ಇನ್ ಸಿಕ್ಸ್ಟಿ ನೈನ್ ನೀವೇನು ಡಬಲ್ ಮೀನಿಂಗ್ ಎಲ್ಲ ಏನೋ ಅನ್ಕೋಬೇಡಿ ಸೊ ದಿಸ್ ಎಂಟೈರ್ ಥಿಂಗ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಟ್ಯಾಂಕ್ ಸೊ ಹಳೆ ಮಾಡಲಲ್ಲಿ ನಮಗೆ ಟ್ಯಾಂಕ್ ಬ್ಯಾಗ್ ಇಡೋದಕ್ಕೆ ಸ್ವಲ್ಪ ತೊಂದರೆಗಳಾಗ್ತಿತ್ತು ಬಟ್ ಇದು ಲುಕ್ಸ್ ಗುಡ್ ಬಟ್ ಇಲ್ಲೇ ನಾವು ಇದನ್ನು ತೆಗೆದ್ಬಿಟ್ಟು ಜೆರಿ ಕ್ಯಾನ್ಸ್ ಕೂಡ ಮೌಂಟಿಂಗ್ ಮಾಡ್ಕೊಬೋದು ಸೊ ಇದರಿಂದ ಆಲ್ಮೋಸ್ಟ್ ಐದು ಕೆ ಜಿ ವೆಯ್ಟ್ ಸೇವಿಂಗ್ ಆಗಿದೆ ಸೊ ಮೋಟರ್ ಸೈಕಲ್ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅದ್ರ ಜೊತೆಗೆ ನೋಡಿ ಇಲ್ಲಿ ಮಣ್ಣೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕ್ಯೂರೇಟ್ ಮಾಡಿದ್ದಾರೆ ಅಲ್ಲಿ ಕಲ್ಲು ಇಲ್ಲಿ ಮಣ್ಣು ಆ್ಯಂಡ್ ಈಗ ಬ್ಯಾ ಈ ಕೆಳಗಡೆ ಬ್ಯಾಶ್ ಪ್ಲೇಟು ಕೊಟ್ಟಿದ್ದಾರೆ ಅದರಲ್ಲಿ ಇಂಟಗ್ರೇಟೆಡ್ ಎಸ್ ಡಿ ಅಂತಲೂ ಇದೆ ಸೊ ಕ್ಲೀನ್ ಡಿಸೈನು ಹಾಗೆ ಇಲ್ಲಿ ವೈರಿಂಗ್ಸನ್ನು ಎಲ್ಲೂ ಕಾಣಿಸ್ತಾನೆ ಇಲ್ಲ ಎಕ್ಸ್ಪೋಸ್ ವೈರಿಂಗ್ ಅನ್ನೋದೇ ಇಲ್ಲ ಆ್ಯಂಡ್ ಬಟ್ ಈ ಇಂಜಿನ್ ಏನು ಗೊತ್ತಾ ಈ ಸೆಗ್ಮೆಂಟಲ್ಲಿ ಯಾವುದೂ ಲಿಕ್ವಿಡ್ ಕೋಲ್ಡ್ ಆಗೂ ಅಷ್ಟೇ ಈಗ ಐ ಥಿಂಕ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಸಿ ಸಿ ಸಿಯಲ್ಲಿದೆ ಬಟ್ ಈ ತ್ರೀ ತರ್ಟಿ ಫೋರ್ ಸಿ ಸಿ ಸಿಯಲ್ಲಿ ಲಿಕ್ವಿಡ್ ಕೋಲ್ಡ್ ಅಂದರೆ ಇದು ಒಂದೇ ಅಡ್ವೆಂಚರ್ ಗಾಡಿ ಮಿಕ್ಕಿದ್ದು ಕೆಲವು ಲೋ ಸೆಗ್ಮೆಂಟ್ ಗಾಡಿಗಳೆಲ್ಲ ಇಟ್ಸ್ ಇಟ್ಸ್ ನಾಟ್ ಲಿಕ್ವಿಡ್ ಕೋಲ್ಡ್ ಇಸ್ ಏರ್ ಕೋಲ್ಡ್ ಇಂಜಿನ್ಸು ಆ್ಯಂಡ್ ಸೊ ಇಟ್ ಪುಟ್ಸ್ ಔಟ್ ಗುಡ್ ಇನಫ್ ಪವರ್ ಹಾಗೆ ನೋಡಿ ಎಸ್ ಡಿ ಲೋಗೋಸು ಇಲ್ಲಿದೆ ಆ್ಯಂಡ್ ನಿಮಗೆ ಫೆನ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ ಆ್ಯಂಡ್ ಈವನ್ ದ ಎಕ್ಸಾಸ್ಟ್ ರೌಟಿಂಗ್ನು ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಈಗ ಸೊ ದ್ಯಾಟ್ ಹೀಟಿ ಸಿಪೇಷನ್ ನಿಮಗೆಲ್ಲ ಚೆನ್ನಾಗಿರಲಿ ಅಂತ ಬಟ್ ಓಡಿಸೋ ಯಾವ ಥರ ಇರುತ್ತೆ ಅಂತ ಐಲ್ ಐ ಆಲ್ ಗಿವರ್ ದ ಎಂಟೈರ್ ಡೀಟೇಲ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ ಐದನೇ ತಾರೀಕು ಬರುತ್ತೆ ಆಲ್ರೆಡಿ ಲೈವ್ ಆಗಿಬಿಟ್ಟಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲ ಪಿಂಟ್ ಕಾಮೆಂಟಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಈಗ ನೀವು ಗ್ರಾಫಿಕ್ಸ್ ನೋಡಿದ್ರೆ ಇದು ಒಂದು ಐ ಥಿಂಕ್ ಪೈನ್ ರೆಡ್ ಕಲರ್ ಸಮ್ಥಿಂಗ್ ಸೊ ನೋಡಿ ಈ ರೆಡ್ ವಿತ್ ಬ್ಲ್ಯಾಕ್ ಡ್ಯೂಯಲ್ ಡೋನ್ ಕಲರ್ ಸಿಗ್ತಾ ಇದೆ ನಿಮಗೆ ಇಲ್ಲಿನೂ ನೋಡಿ ಕ್ಲೋಸ್ ಬಂದು ನೋಡಿದ್ರೆ ನೀವು ಕ್ಲೋಸ್ ಬಂದು ನೋಡಿದ್ರೆ ಅಡ್ವೆಂಚರ್ ಎಸ್ ಡಿ ಸೈಕಲ್ ಟ್ರೈಬ್ ಅಂತ ಕೊಟ್ಟಿದ್ದಾರೆ ಐ ಥಿಂಕ್ ಗ್ರಾಫಿಕ್ಸ್ ಆ್ಯಕ್ಚುಲಿ ಅಪ್ಡೇಟ್ ಮಾಡಿದರೆ ಚೆನ್ನಾಗಿದೆಯಾ ಇಲ್ಲ ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಫುಟ್ ಪ್ಯಾಕ್ಸ್ ಪೊಸಿಷನ್ನು ಆಲ್ಮೋಸ್ಟ್ ದ ಸೇಮ್ ಎಕ್ಸಾಸ್ಟು ಸೇಮ್ ಆಗಿದೆ ಬಟ್ ಈ ಗಾಡಿ ಯಾವ ಥರ ಸೌಂಡ್ ಆಗುತ್ತೆ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದನ್ನು ಸ್ವಲ್ಪ ರಿವೈಸ್ ಮಾಡಿದೆ ಅಂತ ಹೇಳಿದ್ದಾರೆ ಸೊ ಈ ಗಾಡಿಯಲ್ಲಿ ನಮಗೆ ಪ್ಯಾನ್ ಇಯರ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಪ್ರಾಪರ್ ಟೂರಿಂಗ್ ಸೆಟಪ್ ಇನ್ನು ಜರಿ ಕ್ಯಾನ್ಸ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಟೇಲ್ ಟೇಲ್ ಟಾಪ್ ಬಾಕ್ಸು ಇಲ್ಲ ಬ್ಯಾಗ್ಸ್ ಎಲ್ಲ ಹಾಕ್ಬಿಟ್ರೆ ಕ್ಲಿಯರ್ಲಿ ಆಗಿರುತ್ತೆ ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ಇದರಲ್ಲಿ ನಿಮಗೆ ಹಿಮಾಲಯನ್ಗಿಂತ ಕಡಿಮೆ ಸೀಟ್ ಹೈಟ್ ಸಿಗುತ್ತೆ ಎಂಟುನೂರ ಹದಿನೈದು ಎಮ್ ಎಮ್ ಅಷ್ಟೇ ಸೊ ಈಗ ನಾನು ಕುತ್ಕೊಂಡ್ರು ವೆರಿ ಗುರು ನೋಡಿ ಲೈಕ್ ಸೀಟ್ ಹೈಟ್ ಅಷ್ಟು ಟಾಲ್ ಇಲ್ಲ ಅಷ್ಟು ಶಾರ್ಟೂ ಇಲ್ಲ ಪರ್ಫೆಕ್ಟು ನೋಡಿ ಹ್ಯಾಂಡಲ್ ಬಾರ್ಝೂ ಮುಂದೆ ಹೈಟಾಗಿದೆ ಸೊ ಲೈಕ್ ರೈಡಿಂಗ್ ಟ್ರಯಾಂಗಲ್ ನೋಡಿ ಈ ಥರ ಇದೆ ನಾನು ಹೇಳಲ್ಲ ಯಾವ ಥರ ಇದೆ ಅಂತ ಬಟ್ ನೀವೇ ನೋಡಿ ಈ ಥರ ಇದೆ ಸೊ ಓವರ್ ಆಲ್ ಪ್ಯಾಕೇಜಿಂಗ್ ವೈಸಲ್ಲಿ ಎಲೆಕ್ಟ್ರಾನಿಕ್ ವೈಸಲ್ಲಿ ಸೇಮೇ ಸೊ ಈ ಗಾಡಿಯಲ್ಲಿ ನಿಮಗೆ ಡಿಸ್ಪ್ಲೇ ಎಲ್ಲ ನೋಡಿದ್ರೆ ಸೇಮ್ ಡಿಜಿಟಲ್ ಡಿಸ್ಪ್ಲೇ ಬರ್ತಾ ಇದೆ ಯು ಹ್ಯಾವ್ ದ ಟೋನ್ ಬೈಟನ್ ನಾವಿಗೇಷನ್ ಬ್ಲೂಟೂತ್ ಕನೆಕ್ಟಿವಿಟಿ ಯು ಎಸ್ ಬಿ ಚಾರ್ಜಿಂಗ್ ಇದೆಲ್ಲ ಸೇಮೆ ಸ್ವಿಚ್ ಗೇರ್ಸು ಆಲ್ಮೋಸ್ಟ್ ಸೇಮೆ ಆ್ಯಂಡ್ ಆ್ಯಂಡ್ ದೆನ್ ಹಿಂದೆ ಬಂದರೆ ನಿಮಗೆ ಎಲ್ ಇ ಡಿ ಎಲ್ ಇ ಡಿ ಟೇಲ್ ಲೈಟ್ಸ್ ಎಲ್ಲ ಇದೆ ಪ್ರಾಪರ್ ಶೂ ಎಲ್ಲ ಮಣ್ಣಾಗೋಯ್ತು ಹಾಂ ಸೊ ನೋಡಿದ್ರೆ ನಿಮಗೆ ಎಲ್ ಇ ಡಿ ಟೇಲ್ ಲೈಟ್ಸು ಎಲ್ಲ ಇದೆ ಸೊ ಆಲ್ ಇದನ್ನ ರಿವೈಸ್ ಮಾಡಿದ್ದಾರೆ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಸೊ ನಮಗೆ ಸ್ಲಶ್ ಎಲ್ಲ ಹೊಡಿಬಾರ್ದು ಅಂತ ಹಿಂದೆ ಬಂದು ಒನ್ ಹಡ್ ಆ್ಯಂಡ್ ತರ್ಟಿ ಸೆಕ್ಷನ್ ದೊಡ್ಡ ವೀಲ್ಸ್ ಕೊಡ್ತಾ ಇದೆ ನೀವು ಎ ಬಿ ಎಸ್ನ ಕೂಡ ಸ್ವಿಚ್ ಆಫ್ ಮಾಡ್ಕೊಬೋದು ಸೊ ಈ ಗಾಡಿಯಲ್ಲಿ ರೇ ಬಿ ಎಸ್ಸು ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಕೂಡ ಇದೆ ಆಫ್ ರೋಡು ರೋಡು ರೇನ್ ಅಂತ ಸೊ ಅವಾಗ ದ ಪವರ್ ಡಿಲ್ವರಿನೂ ಆಗಿರ್ಬೋದು ಹಾಗೆ ಬ್ರೇಕಿಂಗು ಆಗಿರ್ಬೋದು ಚೇಂಜಸ್ ಆಗುತ್ತೆ ಅದು ಬಿಟ್ಟರೆ ಆಮು ಚಾಸಿಯಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ ಇಂಡಿಕೇಟರ್ಸ್ ಎಲ್ಲ ಸೇಮ್ ಇದೆ ಸೊ ಈಗ ಮೇಜರಾಗಿ ಏನು ಬೆಟರ್ ಮಾಡಿದೆ ಅಂದರೆ ಎಂಜಿನ್ ರಿಫೈನ್ಮೆಂಟ್ ಅಂತಲೇ ಹೇಳಬೇಕು ಸೊ ಹಳೆ ಇಂಜಿನ್ ಸ್ವಲ್ಪ ನಿಮಗೆ ವೈಬ್ರೇಷನ್ಸ್ ಆಗಿರ್ಬೋದು ಇಲ್ಲ ರಿಫೈನ್ಮೆಂಟ್ ಲೆವೆಲ್ಸ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಇದನ್ನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಈ ಇಂಜಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಆ್ಯಕ್ಚುಲಿ ಒಳ್ಳೆಯದೇ ಬಿಕಾಸ್ ನೀವು ಓಡಿಸೋವಾಗ ಲಾಂಗ್ ಟೂರಿಂಗ್ ಮಾಡುವಾಗ ಆಫ್ ರೋಡ್ ಮಾಡುವಾಗ ತುಂಬ ನಾಯ್ಸ್ ಮಾಡ್ತಿದೆ ತುಂಬ ವೈಬ್ರೇಷನ್ಸ್ ಇದ್ದರೆ ಯಾರಿಗಾದರೂ ಇಷ್ಟ ಆಗುತ್ತೆ ಹೇಳಿ ಸೊ ಅದನ್ನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ನೋಡೋಣ ಯಾವ ಥರ ಇದೆ ಅಂತ ಆ್ಯಂಡ್ ಬಿಕಾಸ್ ರಿಫೈನ್ಮೆಂಟ್ ಲೆವೆಲ್ಸ್ ಇರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೋಡಿ ಇನ್ನೊಂದು ಕಲರು ಇಲ್ಲಿದೆ ಸೊ ಇದ್ರ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಇದು ರೆಡ್ ಕಲರ್ ಆ್ಯಂಡ್ ಇದು ಗ್ರೇ ಕಲರ್ ಸೊ ನಿಮ್ಮ ಡಿಪೆಂಡಿಂಗ್ ಆನ್ ದ ಕಲರ್ ಆಪ್ಷನ್ಸ್ ನಿಮಗೆ ಪ್ರೈಸಿಂಗ್ ಕೂಡ ವೇರಿ ಆಗುತ್ತೆ ಆ್ಯಂಡ್ ಸೊ ಆಲ್ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಐ ಥಿಂಕ್ ಸೆಂಟರ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಅಂತ ಅನ್ಕೊತೀನಿ ಆ್ಯಕ್ಸಸರಿ ಏನಿಲ್ಲ ಬಟ್ ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಷ್ ನೋಡೋದಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಇನ್ನೂ ವೈಟ್ ಕಲರ್ಸ್ ಎಲ್ಲ ಇದೆ ಅಲ್ಲೋಗಿ ನೋಡೋಣ ಬನ್ನಿ ಇಲ್ಲಿ ಎರಬರಿ ಮಳೆ ಬರ್ತಾ ಇದೆ ಆ್ಯಂಡ್ ನೋಡಿ ಇದೊಂದು ವೈಟ್ ಕಲರು ಸೊ ಇದು ವೈಟ್ ವಿತ್ ಬ್ಲ್ಯಾಕ್ ಸ್ಕೀಮ್ ಕೊಟ್ಟಿದ್ದಾರೆ ಇದು ನೋಡೋಕೆ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಆ್ಯಕ್ಚುಲಿ ಈಗ ಜಸ್ಟ್ ಹೆಡ್ಔಟ್ ಮಾಡಬೇಕೆಲ್ಲ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಈಗ ಹೆಡ್ಔಟ್ ಮಾಡಬೇಕು ಪ್ರೋಡಕ್ಟಲ್ಲಿ ನೋಡಿ ಇಲ್ಲಿ ಎಲ್ಲ ಗಾಡಿಗಳು ಇದೆ ಆಲ್ಮೋಸ್ಟ್ ಎಲ್ಲ ಕಲರ್ ಆಪ್ಷನ್ಸು ನಿಮಗೆ ಇಲ್ಲಿದೆ ನೋಡಿ ಈ ನಾಲ್ಕೇ ನಿಮಗೆ ಪರ್ಫೆಕ್ಟ್ ಆಗಿದೆ ನೋಡಿ ಇದು ಕಂಪ್ಲೀಟ್ ಬ್ಲ್ಯಾಕ್ ಕಲರು ನಿಮಗೆ ಐ ಥಿಂಕ್ ಇಟ್ಸ್ ಬೇಸ್ ವೇರಿಯಂಟ್ ಅಂದ್ಕೊಳ್ತೀನಿ ಪ್ರಾಪರ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಬಟ್ ಇದು ಐ ಥಿಂಕ್ ಈ ಕಲರ್ ಅಷ್ಟಲ್ಲಿ ಬ್ಲ್ಯಾಕ್ ವಿತ್ ವೈಟ್ ಕಾಂಬಿನೇಷನ್ ಆ್ಯಕ್ಚುಲಿ ಚೆನ್ನಾಗಿದೆ ಸೊ ಕಂಪ್ಲೀಟ್ ವೈಟ್ ಫಿನಿಶ್ ಕೊಟ್ಟಿದ್ದಾರೆ ಡ್ಯೂಲ್ ಝೋನ್ ಕಲರ್ಸ್ ಕೊಟ್ಟಿದ್ದಾರೆ ಇದು ವೈಟು ಬಟ್ ಹಾಗೆ ಇದರಲ್ಲಿ ನಿಮಗೆ ಒಂಥರ ಒಂಥರ ಪಿಂಕಿಶ್ ರೆಡ್ ಡಾರ್ಕ್ ಕಲರ್ ಇದೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ಐ ಥಿಂಕ್ ಇದು ಗ್ಲಾಸಿ ಫಿನಿಶು ಇದು ಮ್ಯಾಟ್ ಫಿನಿಶು ಅದು ಗ್ಲಾಸಿ ಫಿನಿಶು ಸೊ ಇದು ನಾಲ್ಕು ಕಲರ್ ಆಪ್ಷನ್ಸ್ ನೋಡಿ ಮಳೆಯಲ್ಲಿ ಯಾವ ಥರ ಇದೆ ಈ ಗಾಡಿ ಅಂತ ಫ್ರಂಟ್ ಸೈಡಿಂದ ನೋಡೋದಕ್ಕೆ ಹಾಗೆ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಮುಂಚೆ ಹೆಡ್ಲೈಟ್ ಗ್ರಿಲ್ ಎಲ್ಲ ಬರುತ್ತೆ ಆ್ಯಂಡ್ ಹಿಂದೆ ಈ ಆ್ಯಕ್ಸಸರೀಸ್ ಎಲ್ಲ ನೋಡಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿದೆ ಸೊ ಈ ಗಾಡಿಯಲ್ಲಿ ಆ್ಯಕ್ಚುಲಿ ಕೀ ಇದೆ ಸೊ ನಾನು ತೋರಿಸ್ಬಿಡ್ತೀನಿ ಡಿಸ್ಪ್ಲೇ ಎಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತ ಕೇಳಿಸ್ಕೊಳ್ಳೋಣ ಐಡಿಯಲಲ್ಲಿ ಈ ಥರ ಇದೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ನಿಮಗೆ ಈ ಥರ ಸೌಂಡ್ ಬರುತ್ತೆ ಇನ್ನು ಎಕ್ಸಾಸ್ಟ್ ಲೆವೆಲ್ಸ್ ಆರ್ ಲಿಟಲ್ ರಿಫೈನ್ಡ್ ಈಗ ಬಟ್ ಓವರ್ ಆಲ್ ತುಂಬ ಜನಕ್ಕೆ ಈ ಗಾಡಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ದ ಪ್ರೈಸ್ ಪಾಯಿಂಟ್ ಆ್ಯಂಡ್ ಅದನ್ನು ಎಸ್ ಡಿ ಅವರು ಆಲ್ರೆಡಿ ಹೇಳಿದ್ದಾರೆ ಬಿಕಾಸ್ ಈ ಪ್ರೈಸ್ ಪಾಯಿಂಟಲ್ಲಿ ಯಾವುದು ಗಾಡಿನೂ ಇಲ್ಲ ಬಿಕಾಸ್ ನೀವು ಬೇರೆ ಯಾವುದೇ ಗಾಡಿ ನೋಡೋಕಾದ್ರೂ ಕೆ ಟಿ ಎಮ್ ಅಡ್ವೆಂಚರ್ ಆದ್ರೂ ಕ್ಲೋಸ್ ಟು ತ್ರೀ ಲ್ಯಾಕ್ ಇದೆ ಅದರ ಟಾಪ್ ಸ್ಪೆಕ್ ಮಾಡಲ್ ಬಂದು ಹತ್ರ ನಾಲ್ಕು ಲಕ್ಷ ಮೂರುವರೆಯಿಂದ ಮೂರು ಮುಕ್ಕಾಲು ಲಕ್ಷ ಇದೆ ಎಕ್ಸ್ ಶೋ ರೂಮೆ ಆ್ಯಂಡ್ ಈಗ ಹಿಮಾಲಯನ್ ನೋಡಿದ್ರು ಕ್ಲೋಸ್ ಟು ತ್ರೀ ಲ್ಯಾಕ್ ರುಪೀಸ್ ಇದೆ ಎಕ್ಸ್ ಶೋ ರೂಮ್ ಸೊ ಅದರಿಂದ ಎರಡು ಲಕ್ಷದ ಹತ್ತು ಸಾವಿರದಲ್ಲಿ ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್ ಬಿಕಾಸ್ ಈವನ್ ನೀವು ಡಾಮಿನರ್ ನೋಡಿದ್ರೂ ಇಟ್ಸ್ ಸೂಪರ್ ಎಕ್ಸ್ಪೆನ್ಸಿವ್ ಆಲ್ಮೋಸ್ಟ್ ಎರಡು ಲಕ್ಷದ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆಗ್ತಿದೆ ಸೊ ಈ ಪ್ರೈಸ್ ಪಾಯಿಂಟಲ್ಲಿ ತುಂಬ ಜನ ತೊಗೊತಾರೆ ಬಟ್ ಸರ್ವೀಸಿಂಗು ಗಾಡಿಯ ರಿಫೈನ್ಮೆಂಟ್ ಯಾವ ಥರ ಇದೆ ಅಂತ ನಾನು ರೈಡ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇನ್ನೂ ಡಿಸ್ಪ್ಲೇ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಕಮ್ ಕ್ಲೋಸ್ ಸೊ ಡಿಸ್ಪ್ಲೇಲಿ ಬಂದರೆ ನಿಮಗೆ ಕಂಪ್ಲೀಟ್ ಎಲ್ ಎಲ್ ಇ ಡಿ ಸೆಟಪ್ ಸಿಗ್ತಾ ಇದೆ ನಿಮಗೆ ಇದು ಮೇನ್ ಡಿಸ್ಪ್ಲೇ ಇದು ನಿಮಗೆ ನ್ಯಾವಿಗೇಷನ್ ಎಲ್ಲ ಬರುತ್ತೆ ಬಟ್ ನಾರ್ಮಲ್ ನೀವು ಫೋನ್ ಕನೆಕ್ಟ್ ಮಾಡಿಲ್ಲ ಅಂದರೆ ಜಸ್ಟ್ ಎಸ್ ಡಿ ಅಂತ ಇರುತ್ತೆ ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಮಾಡ್ಕೊಬೋದು ಬಟ್ ಇದರಲ್ಲಿ ನಿಮಗೆ ನೋಡಿ ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಕೂಡ ಇದೆ ಸೈಜ್ ಸ್ಟ್ಯಾಂಡ್ ಸೆನ್ಸರ್ ಇದೆ ಸ್ಪೀಡೋ ಮೀಟರು ಮತ್ತು ಇದು ಡಿಜಿಟಲ್ ಆರ್ ಪಿ ಎಮ್ ಗೇಜು ಇದೆ ಟ್ಯಾಕೋಮೀಟರ್ ಕೂಡ ಇದೆ ಡಿಜಿಟಲ್ ಒನ್ ಗೇರ್ ಪೊಸಿಷನ್ ಇಂಡಿಕೇಟರ್ ನಿಮಗೆ ಫ್ಯೂಯಲ್ ಗೇಜು ಕೆಳಗಡೆ ಟೈಮ್ ಸಿಗ್ತಾ ಇದೆ ಸೊ ಇಷ್ಟು ಡೀಟೇಲ್ಸ್ ಇದೆ ಸೆಂಟ್ರಲ್ಲಿ ಓಡೋ ಕೂಡ ಕೊಡ್ತಿದ್ದಾರೆ ನೋಡಿ ಇಲ್ಲಿ ಈ ಜಾಯ್ಸ್ಟಿಕ್ಸ್ ಇದೆಯಲ್ಲ ಈ ಟಾಗಲ್ ಬಟನ್ಸಲ್ಲಿ ನಾವು ಎಲ್ಲ ನ್ಯಾವಿಗೇಟ್ ಮಾಡ್ಕೊಬೋದು ಇದರಲ್ಲಿ ಮೇಲೆ ನಮಗೆ ಟೇಲ್ ಲೈಟ್ ಹಲವಾರು ಲೈಟ್ಸ್ ಸಿಗ್ತಾ ಇದೆ ನ್ಯೂಟ್ರಲ್ಲು ಎ ಬಿ ಎಸ್ಸು ಬ್ಯಾಟ್ರಿ ಫ್ಯೂಯಲ್ಲು ಟರ್ನ್ ಇಂಡಿಕೇಟರ್ಸ್ ಇಷ್ಟೆಲ್ಲ ಸಿಗ್ತಾ ಇದೆ ಸ್ವಿಚ್ ಗೇರ್ಸು ನೋಡಿ ನಿಮಗೆ ಹಝಾರ್ ಲೈಟ್ಸನ್ನು ಸಿಗ್ತಾ ಇದೆ ಈ ಗಾಡಿಯಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಇಲ್ಲಿ ಸ್ಟಾರ್ಟ್ ಮಾಡೋದು ಆ್ಯಂಡ್ ಇಲ್ಲಿ ನಿಮಗೆ ಹಾರ್ನ್ ಇಂಡಿಕೇಟರ್ಸ್ ಐ ಬೀಮ್ ಲೋಬೀಮ್ ನೋಡಿ ಇಲ್ಲಿ ಇದು ಒಂದೇ ಗಾಡಿ ಐ ಥಿಂಕ್ ಎರಡೂ ಕೊಡೋದು ಟೈಪ್ ಸೀನೂ ಇದೆ ನಮಗೆ ನಾರ್ಮಲ್ ಟೈಪ್ ಏ ಚಾರ್ಜರ್ ಕೂಡ ಇದೆ ಐ ಮೀನ್ ಮೈ ಯು ಎಸ್ ಬಿ ಚಾರ್ಜರ್ ಕೂಡ ಇದೆ ಮತ್ತು ಟೈಪ್ ಸೀನೂ ಇದೆ ಸೊ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್ ಅಂತಲೇ ಹೇಳಬೇಕು ಬಟ್ ಓಡ್ಸೋಕ್ಕೆ ಯಾವ ಥರ ಇದೆ ಬಿಕಾಸ್ ಇನ್ನೊಂದು ವಿಷಯ ಮರೆತೋಗ್ಬಿಟ್ಟು ಅಂದರೆ ಈ ಟ್ಯಾಂಕ್ ಕೆಪಾಸಿಟಿ ಬಂದು ಹದಿನೈದು ಪಾಯಿಂಟ್ ಐದು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ ಮೈಲೇಜು ಕ್ಲೋಸ್ ಟು ನಿಮಗೆ ಟ್ವೆಂಟಿ ಸೆವೆನಿಂದ ತರ್ಟಿ ವರ್ಗೂ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಓವರ್ ಆಲ್ ಇಷ್ಟೇ ಬೈ ದ ಟೈಮ್ ನೀವು ನೋಡೋ ಅಷ್ಟರಲ್ಲಿ ನಿಮಗೆ ಗಾಡಿ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನೋಡ್ಬೋದು ಆ್ಯಂಡ್ ಹೋಪಿ ಈ ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊಂಡೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ನಿಮಗೆ ಈ ಗಾಡಿ ಬಗ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಪ್ರದೀಪ್ ಆನ್ ವೀಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಮಳೆಯಲ್ಲಿತ್ತು ಮಿಕ್ಕಿದ ಗಾಡಿಗಳೆಲ್ಲ ಇಲ್ಲಿದೆ ಬಾಯ್ಸ್ ಆರ್ ಆಲ್ರೆಡಿ ಸೊ ಲೆಟ್ಸ್ ಗೋ ರೈಡಿಂಗ್ ಬನ್ನಿ ಪ್ರೌಢಟಲ್ಲಿ ಅಡ್ವೆಂಚರ್ ಮಾಡೋಣ ನೋಡಿ ಫುಲ್ ಮಳೆ ಚಲೋ ಸಿಗೋಣ ಬಾಯ್